जेति हरेर चिन्त्या सर्वदेवैकवन्द्या परमगुरुरभीष्टा वाप्तिदस्तज्जनानां निखिलगुणगणार्नो नित्यनिर्मुक्तदोषः सरसिजनेनोऽसौ श्रीपतिर्मानदो नः जेत्यजो अखण्डगुणोरुमण्डलः सदोदितो ज्ञानमरीचिमारिसुभक्तहार्दोच्चतमो निहन्त व्यासावतारो हरिरात्मभास्करः जेत्यजो अक्षीणसुखात्मबिम्बस्वैश्वर्यकान्तिप्रतत सदोदितः सुभक्तसन्तापदुरिष्टहन्त रामावतारो हरिरीशचन्द्रमः जेत्य संख्योर्बलाम्बुपूरो गुणोच्चरत्नाकर आत्मवैभव सदा सदात्मज्ञ नदीभिराप्यः कृष्णावतारो हरिरेकसागरः यदितं तव भक्तानाम् अस्माकं हृदये हरे तदाशु कार्यं कार्यज्ञ प्रलयर्कायित प्रभा हरिकथामृतसार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु आदरदि केळुवुदु अमावास्य दिवस ಜಿತಾಮಿತ್ರರ ಆರಾಧನೆ ದಿವಸ ಮತ್ತು ನಾಳೆ ಜಗನ್ನಾಥ ತೀರ್ಥರದು ಜಗನ್ನಾಥ ದಾಸರಲ್ಲ ಜಗನ್ನಾಥ ತೀರ್ಥರು ಅಂತ ದೊಡ್ಡ ಜ್ಞಾನಿ ವ್ಯಾಸರಾಯರ ಪರಂಪರೆಯಲ್ಲಿ ಬಂದವರು ಬ್ರಹ್ಮಸೂತ್ರ ಇತ್ಯಾದಿಗಳಿಗೆ ಒಂದು ದೀರ್ಘವಾಗಿ ಹ್ಯೂಜ್ ಎಕ್ಸಾಸ್ಟಿವ್ ವರ್ಕ್ ಭಾಷ್ಯ ದೀಪಿಕಾ ಅಂತ ಅದಕ್ಕೆ ಅವರಿಗೆ ಭಾಷ್ಯ ದೀಪಿಕಾಚಾರ್ಯರು ಅಂತ ಹೆಸರು ಇವರ ಬೃಂದಾವನ ಕುಂಭಕೋಣದಲ್ಲಿ ಇದೆ ಇವರು ಸುಮಾರು ಒಂದು 1750 ಅರೌಂಡ್ ದಟ್ ಟೈಮ್ ಅವಾಗೆ ಇದ್ದವರು ಸೊ ವಿಶೇಷವಾಗಿ ನಾಳೆ ಅವರ ಆರಾಧನೆ ನಾವು ಗುರುಗಳ ಕರುಣದಿಂದ ಅಂತ ಹೇಳ್ತೀವಿ ಗುರುಗಳ ಈ ಒಂದು ಗುರುಗಳಲ್ಲಿ ಅಂದ್ರೆ ಜಿತಾಮಿತ್ರರು ಮತ್ತು ಜಿತಾಮಿತ್ರರು ಗುರು ಶಿಷ್ಯ ವಿಠಲ ದಾಸರದು ಅಮಾವಾಸ್ಯನೆ ಆಗಿದೆ ಮತ್ತು ದ್ವಾದಶಿ ಅಂತ ತಕೊಂಡ್ರೆ ಗುರು ಗೋವಿಂದ ವಿಠಲ ದಾಸರದೂನು ಆಗಿದೆ ಇವರಲ್ಲಿ ನಿಂತು ನಾಳೆ ಭಾಷ್ಯ ದೀಪಿಕಾಚಾರ್ಯರದು ಈ ಗುರುಗಳಲ್ಲಿ ನಿಂತು ದೇವರು ಆ ಒಂದು ಇವರ ಮೂಲಕವಾಗಿ ಆ ಗ್ರಂಥಗಳು ಮತ್ತು ಇತ್ಯಾದಿ ಕಾರ್ಯಗಳೆಲ್ಲ ಮಾಡಿ ನಮ್ಗೆ ಮಾರ್ಗದರ್ಶನ ಕೊಟ್ಟು ನಮ್ಮ ಉದ್ಧಾರಕ್ಕೆ ಕಾರಣ ಆಗಿದ್ದಾರೆ ಅದಕ್ಕೆ ಅವರ ಸ್ಮರಣೆಯನ್ನು ಮಾಡುತ್ತಾ ನಾವು ಶುರು ಮಾಡೋಣ ಕರುಣಾಸಂಧಿ ಕರುಣಾಸಂಧಿಯಲ್ಲಿ ಇವಾಗ ಕೊನೆಯಲ್ಲಿ ಕನ್ಕ್ಲೂಷನ್ ಲಾಸ್ಟ್ 3 ವರ್ಸಸ್ಗೆ ಬಂದಿದ್ದೀವಿ ಅದರಲ್ಲಿ 29th ವರ್ಸ್ಲಿ ದೇವರು ಎಂಥದ್ದವನು ಅಂತ ಹೇಳುವಾಗ ಇಲ್ಲಿ ನೋಡಿದ್ರೆ ನೀವು ಕೊನೆಯಲ್ಲಿ ಸರ್ವಕಾಮದನು ಅಂತ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತ ಆ ಒಂದು ಹೆಸರನ್ನ ತಂದಿದ್ದಾರೆ ಸೊ ದೇವರನ್ನ ಹೇಗೆ ಪೊಸಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇವನು ಸರ್ವಕಾಮದನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದು ನಮ್ಗೆ ಬರುತ್ತೆ ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದ ಅಂತ ಅಲ್ಲಿ ಬಂದಿದೆಲ್ಲ ಅದೇ ಸರ್ವಕಾಮದ ಕನ್ನಡ ಸರ್ವಕಾಮದನು ಅಂತ ಸೇರಿಸಿದ್ದಾರೆ ಸೊ ಭಗವಂತ ಎಂತದ್ದವನು ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿದೀವಿ ಅವನಿಗೆ ಖೇದ ಇಲ್ಲ ಮೋದ ಇಲ್ಲ ಜಯ ಇಲ್ಲ ಅಪಜಯ ಇಲ್ಲ ಇದೆ ಎಲ್ಲವನ್ನೂ ದೋಷ ಅಂತ ಪರಿಗಣನೆ ಯಾಕೆ ಮಾಡಿದ್ದಾರೆ ಅಂತನು ಹೋದ ಬಾರಿ ನೋಡಿದೀವಿ ಯಾಕೆ ಅಂದ್ರೆ ಇದು ಎಲ್ಲವೂ ಪ್ರಾಕೃತ ಗುಣದಿಂದ ಕರ್ಮದಿಂದ ಒಂದು ಕರ್ಮ ಫಲ ರೂಪವಾಗಿ ಬರುವಂತ ಖೇದ ಮೋದ ಜಯ ಅಪಜಯ ಇತ್ಯಾದಿ ಎಲ್ಲ ಒಂದು ಕರ್ಮವನ್ನ ನಿಮಿತ್ತ ಮಾಡಿ ಕರ್ಮ ಫಲ ಬರುತ್ತ ಕರ್ಮದಿಂದ ಹಿಂದೆ ಮಾಡಿದ ಕರ್ಮದಿಂದ ಕರ್ಮ ಫಲ ಬರುತ್ತ ಸೊ ಇಂಥ ಒಂದು ಪ್ರಾಕೃತವಾದಂತ ನಶ್ವರ ಪ್ರಾಕೃತ ಎಲ್ಲವೂ ಬರೋದು ಹೋಗೋದು ನಶ್ವರವಾದಂತ ಅಂದ್ರೆ ದೇ ಆರ್ ಟೆಂಪ್ರರಿ ಇಂಥ ಯಾವುದೇ ಒಂದು ಟೆಂಪ್ರರಿಯಾಗಿ ಇರುವಂತ ದುಃಖ ದೇವರಿಗೆ ಇಲ್ಲ ಸುಖ ಇಲ್ಲಿ ಬರುವಂತದ್ದು ಮೋದ ಜಯ ಅದು ನೋಡಿದ್ವಿ ಯಾಕೆ ಈ ಮೋದವೂ ಇಲ್ಲ ಈ ಜಯವು ಈ ಪ್ರಾಕೃತ ಜಯವೂ ಇಲ್ಲ ಅಪಜಯ ಇಲ್ಲ ಇತ್ಯಾದಿಗಳನ್ನ ನೋಡಿದ್ದೀವಿ ಜಯ ಯಾಕೆ ಇಲ್ಲ ಅಂಬೋದಕ್ಕೇನೋ ನಾವು ಕ್ವಶನ್ ಆನ್ಸರ್ಲಿ ನೋಡಿದೀವಿ ಜಯ ಅಂದ್ರೆ ಗೆಲ್ಲುವವರು ಯಾರಿದ್ದಾರೆ ಎಲ್ಲ ಕಡೆನೆ ಇವನೇ ಸರ್ವವ್ಯಾಪ್ತನಾಗಿದ್ದು ಎಲ್ಲರಲ್ಲೂ ಸರ್ವಶಕ್ತಿವಂತನಾಗಿದ್ದು ಈವನ್ ಲೌಕಿಕ ಜಯಗಳಲ್ಲಿನೂ ಅವನೇ ಇದ್ದಾನೆ ಸೊ ಅವನಿಗೆ ಜಯ ಬರಬೇಕಂದ್ರೆ ಅವನಿಗೆ ಎದುರಾಳಿ ಇರಬೇಕು ಎದುರಾಳಿ ಎಂಬವನು ಅವನಲ್ಲಿ ಯಾರು ಎದುರಾಳಿ ಎಂಬುದೇ ಇಲ್ಲ ಎಲ್ಲ ಕಡೆನೂ ಇವನೇ ಇದ್ದಾನೆ ಸೊ ಅವನನ್ನ ಹೊರತುಪಡಿಸಿ ಬೇರೆ ಅನ್ಯ ಯಾರು ಇಲ್ಲವೇ ಎಲ್ಲರೂ ಇವನ ಅಧೀನವಾಗಿರುವರೇ ಇದ್ದಾರೆ ಎಲ್ಲರಲ್ಲಿನ ಅಧೀನತೆ ಮಾತ್ರ ಇಲ್ಲ ಎಲ್ಲರಲ್ಲಿನೂ ಇವನೇ ನಿಂತು ಅವರಿಗೆ ಶಕ್ತಿಯನ್ನ ಕೊಡ್ತಾನೆ ದುರ್ಯೋಧನ ಇತ್ಯಾದಿಗಳಲ್ಲಿನೂ ಇವನೇ ನಿಂತು ಅವರಿಗೆ ವಿಶೇಷ ಶಕ್ತಿಯನ್ನು ಕೊಡ್ತಾನೆ ಅಂತ ನೋಡಿದೀವಿ ಸೊ ಆದ ಕಾರಣದಿಂದ ಈ ಒಂದು ಜಯ ಅಂಬೋ ಶಬ್ದ ಅವನಿಗೆ ಕೂಡೋದಿಲ್ಲ ಆದರೆ ಎಲ್ಲೆಲ್ಲಿ ಜಯ ಇರುತ್ತೋ ಅಲ್ಲಿ ಇಲ್ಲ ವಿಜಯ ಇವನೇ ವಿಜಯ ರೂಪದಲ್ಲಿ ಇವನೇ ಇದ್ದು ಅದನ್ನ ನಮಗೆ ತಂದು ಕೊಡುತ್ತಾನೆ ಅಂತ ನೋಡಿದ್ದೀವಿ
ಆಮೇಲೆ ಇನ್ನೊಂದು ರೀತಿಯಾಗಿ ನೋಡಿದಾಗ ಈ ದ್ವಂದ್ವಗಳು ಯಾವುದು ಅವನಿಗೆ ಇಲ್ಲ, ಅದೆಲ್ಲ ದೋಷ ಅಂತ ಪರಿಗಣನೆ ಮಾಡಿದ್ದಾರೆ. ಆಯ್ತು, ಅವನಿಗೆ ದೋಷ ಅಂತಾನೆ, ದೋಷ ಈ ದೋಷ ಅವನಿಗೆ ಇಲ್ಲ. ಇದು ಹೇಳಿರುವ ಮೂಲಕವಾಗಿ ಏನು ಸಿದ್ಧ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಹಿಯರ್? ಓಕೆ, ಅವನು ವಿಲಕ್ಷಣ, ಅವನಿಗೆ ದೋಷ ಇಲ್ಲ, ಯಾವುದು ಇಲ್ಲ, ಏನು ಪುಸಿಟ್ ಮಾಡ್ತಾ ಇದ್ದೀರಾ, ಏನನ್ನು ಹೇಳಕ್ ಹೊರಟಿದ್ದೀರಾ? ಯಾಕೆ ಅಂದ್ರೆ ಒಂದು ಲೌಕಿಕದಲ್ಲಿ ನಮ್ಗೆ ಹ್ಯಾಕ್ ಕಾಣುತ್ತೆ, ನಮಗೆ ಕಷ್ಟ ಬಂದಿರುತ್ತೆ, ರೋಗ ರುಜಿನಗಳು ಬಂದಿರುತ್ತೆ, ಅದರಲ್ಲಿ ತುಂಬಾ ಬಳಲುತ್ತೀವಿ, ಅದರ್ವೈಸ್ ನಮ್ಗೆ ದಾರಿದ್ರ್ಯ ಇತ್ಯಾದಿಗಳೆಲ್ಲ ಬಂದಿರುತ್ತೆ, ಕಷ್ಟ ಅನುಭವ ಮಾಡಿರ್ತೀವಿ. ಆವಾಗ ನಮ್ಮಂತೆನೆ ಯಾರೋ ಒಬ್ರು ಕಷ್ಟದಲ್ಲಿ ಇರೋವಾಗ ನಮ್ಮ ಮನಸ್ಸು ಕರಗತ್ತಲ್ಲ, ಯಾವಾಗ ಕರಗತ್ತ? ಆ ಕಷ್ಟ ನಮ್ಗೆ ಗೊತ್ತಾದಾಗ ಮಾತ್ರ ನಮ್ಗೆ ಮನಸ್ಸು ಕರಗತ್ತ. ಇಲ್ಲದ್ರೆ ಒಂದು ಒಂದು ಸೀಮಂತನಿಗೆ ಹಸಿವೆ ಆಗತ್ತ ಅವನಿಗೆ. ಸೀಮಂತ ಸೀಮಂತ ಅಂದ್ರೆ ಇದು ಗೊತ್ತೇ ಇಲ್ಲದೆ ಇರುವಂತ ಅವನಿಗೆ ಏನು ಗೊತ್ತಾಗತ್ತ? ಹಸಿವೆ ಎಂಬುದು ಏನು ಗೊತ್ತಾಗತ್ತ ಅವನಿಗೆ? ಅವನಿಗೆ ಹಸಿವೆ ಅಂತ ಯಾರನ್ನಾರು ಬಂದ್ರೆ ಅವನು ಕಷ್ಟದಲ್ಲಿ ಇದ್ದಾರೆ ಅಂತ ಆ ಒಂದು ಅನುಭವದಿಂದ ಆ ಹಸಿವೆ ಎಂಬುದು ಎಷ್ಟೋ ಕಷ್ಟ, ಎಷ್ಟೋ ನಮ್ಮನ್ನ ಕ್ಷೀಣರನ್ನಾಗಿ ಮಾಡತ್ತ ಅಂತ ಆ ದುಃಖ ಅವನಿಗೆ ಬಂದಿದೆ. ನನ್ನ ಹತ್ರ ಇದೆ, ನಾವೆಲ್ಲ ದಾನ ಮಾಡೋದು ಹೀಗೆ ತಾನೆ, ಉಪಕಾರ ಮಾಡೋಣ, ಪಾಪ ಕಷ್ಟದಲ್ಲಿ ಇದ್ದಾರೆ, ಇದಲ್ಲೇ ಇದ್ದಾರೆ. ಸೊ ಅದಕ್ಕೇನೆ ತುಂಬಾ ಕರುಣಾಳು ರೀ, ಅವರು ತುಂಬಾ ಕಾರುಣ್ಯ ಜಾಸ್ತಿ ಅಂತ. ಸೊ ಯಾವಾಗ ಹೇಳ್ತೀವಿ ಅದನ್ನ? ಕಷ್ಟದಲ್ಲಿ ಅನುಭವಿಸಿದ್ರ ಅಂದ್ರೆ ಏನೋ ಖೇದ ಆಗಿರಬೇಕು, ಖೇದ ಆದವನಿಗೆ ಅದು ದುಃಖ ಏನು ಅಂತ ಗೊತ್ತಾಗತ್ತೆ. ಈ ದೇವರಿಗೆ ಏನು ಖೇದ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಏನು ಸಾಧಿಸದಂತೆ ಆಗತ್ತ ಇಲ್ಲಿ ಅಂತ ಒಂದು ಪ್ರಶ್ನೆ ಬರ್ಬೋದಲ್ಲವಾ? ಅವನಿಗೆ ಇಲ್ಲ ಅಂತ ಹೇಳುವ ಮೂಲಕವಾಗಿ, ಈ ದ್ವಂದ್ವಗಳೇ ಇಲ್ಲ ಅಂತ ಹೇಳುವ ಮೂಲಕವಾಗಿ ವಾಟ್ ಆರ್ ಯು ಟ್ರೈಯಿಂಗ್ ಟು ಡೂ? ಕರುಣಾ ಅಂತ ಹೇಳ್ತೀರಾ, ಹೇಗದು ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಚಿನ್ಮಯ ಎಂಬುದೇ ಉತ್ತರ. ಆಮೇಲೆ ಸರ್ವಕಾಮದನು ಎಂಬುದು ಉತ್ತರ. ಸೊ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ನೋಡಿ, ನಾವ್ ಏನ್ ಹೇಳ್ತಾ ಇದ್ದೀವಿ, ಲೌಕಿಕದಲ್ಲಿ ಒಬ್ಬರು ಬರ್ತಾರೆ, ಊಟಕ್ಕೆ ಏನು ಇಲ್ಲ, ಊಟ ಮಾಡಿ 4 ದಿವಸ 5 ದಿವಸ ಆಯ್ತು ಮಗುಗೆ ಅಂತ ಹೇಳಿದ್ದಾಗ ಮನಸ್ಸು ಏನೋ ಬೇಜಾರಾಗತ್ತ, ಅಯ್ಯೋ ಪಾಪ ಅಂತ ನಮ್ಮ ಹತ್ರ ಇರೋದು ಏನೋ ಒಂದನ್ನ ಕೊಡ್ತೀವಿ ಅಲ್ವಾ. ಸೊ ನಮ್ಮಲ್ಲಿ ಇರುವಂತ ಈ ಕರುಣಾ ಅಂತ ಬಂದಿದೆಲ್ಲ ನಮ್ಮ ಮನಸ್ಸಿನಿಂದ ಬಂದಿದ, ಸ್ವಭಾವದಲ್ಲಿ ಹೇಗಿದೀವೋ ಗೊತ್ತಿಲ್ಲ, ಮನಸ್ವಭಾವದಲ್ಲಿನೂ ಇರ್ಲೇಬೇಕೋ ಏನೋ, ಇದು ಒಂದು ನಿಮಿತ್ತವನ್ನ ಇಟ್ಟು ಬಂದಿದೆ. ಅವನು ಬಂದಿದ್ದಾನೆ, ಬಡವರನ್ನ ನೋಡ್ತೀವಿ, ಕಷ್ಟದಲ್ಲಿ ಇರೋರಿಗನ್ನ ನೋಡ್ತೀವಿ, ನೋಡಿದ್ದಾಗ ಸರ್ವಿಸ್ ಮಾಡ್ತೀವಿ, ಇತ್ಯಾದಿಗಳ ದುಡ್ಡು ಏನ್ ಬೇಕೋ ಎಂಥದ್ದು ಬೇಕೋ ಕೊಡ್ತೀವಿ. ಯಾಕೆ ಬಂತು ನಮ್ಮ ಕರುಣಾ ಗುಣಕ್ಕೆ? ಏನು ಕಾರಣ? ಒಂದು ನಿಮಿತ್ತ ಕಾರಣ, ನಿಮಿತ್ತ ಅವನು ಕಷ್ಟದಲ್ಲಿ ಇದ್ದಾನೆ, ಈ ನಿಮಿತ್ತದಿಂದ ಈ ಕರುಣೆ ಬಂದಿದೆ ನಮಗೆ. ಈ ನಿಮಿತ್ತ ಇಲ್ಲದಿದ್ರೆ ನಾವು ಏನೋ ಒಂದು ನ್ಯೂ ಇಯರ್ ಪಾರ್ಟಿಲಿ ಇರೋವಾಗ ಇದೆಲ್ಲ ಬರೋದೇ ಇಲ್ಲ, ಎಲ್ಲರೂ ನಮ್ಮವರೇ ಇರ್ತಾರೆ, ಎಲ್ಲರೂ ಊಟ ತಿಂಡಿ ಎಲ್ಲ ಮಜಾ ಮಾಡ್ತಾ ಇರೋವಾಗ ಕರುಣೆ ಎಲ್ಲಿಂದ ಇರತ್ತೆ? ಸಾಮಾನ್ಯವಾಗಿರೋದಿಲ್ಲ. ಅಂದ್ರೆ ಏನಾಯ್ತು ಆ ಕರುಣೆಗೆ ಅಂದ್ರೆ ಒಂದು ನಿಮಿತ್ತವನ್ನೇ ಇಟ್ಟು ಬರತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಡಿಸಪಿಯರ್ ಆಗ್ಬಿಡತ್ತೆ. ದೇವರಿಗೆ ಇಂಥ ಈ ಕರುಣೆ ನಮ್ಗೆಲ್ಲ ಸರಿ ಅಂತಾನೆ ಅನ್ಸುತ್ತೆ, ಪಾಪ ಕರುಣಾಳು ಅಂತ ನಮ್ಮ ಲೆವೆಲ್ಗೆ, ನಮ್ಮ ನಿಮ್ಮ ಲೆವೆಲ್ಗೆ ಇದೆಲ್ಲ ಕರುಣೆನೆ. ಆದ್ರೆ ದೇವರ ಲೆವೆಲ್ಗೆ ಒಂದು ನಿಮಿತ್ತವನ್ನ ಇಟ್ಟು ಬಂತು ಕರುಣೆ ಅಂದ್ರೆ, ಅದಕ್ಕೆ ಮುಂಚೆ ಇಲ್ಲ, ಅದಕ್ಕೆ ಆದ ಮೇಲೇನು ಇಲ್ಲ. ಅಂದ್ರೆ ಕರುಣೆಯಲ್ಲಿ ಏನು ದೋಷ ಬಂತು? ಅದು ಶಾಶ್ವತವಾಗಿಲ್ಲ, ಆಲ್ವೇಸ್ ಇರುವಂತ ಕರುಣೆ ಇಲ್ಲ. ಸೊ ಅದು ದೇವರಿಗೆ ಪೊಸೆಟ್ ಮಾಡುವಾಗ ನಿಮಿತ್ತ ಇಟ್ಟು ಬರುವಂತ ಕರುಣೆಯನ್ನ ಅದನ್ನ ದೋಷ ಅಂತ ಆಗತ್ತೆ. ಅಂದ್ರೆ ದೇವರಿಗೆ ಅದಕ್ಕೆ ಶಾಶ್ವತ ನೋಡಿದ್ದೀವಲ್ಲ, ಶಾಶ್ವತ ಕರುಣೆ ಶರಣ ಜನ ಮಂದಾರ ಶಾಶ್ವತ ಕರುಣಿ ಅಂತ ಅಲ್ಲಿ ಹೇಳಿದ್ದಾರಲ್ಲ. ಸೊ ಅಲ್ಲಿ ಶಾಶ್ವತ ಅಂತ ಶಾಶ್ವತ ಏಕ ಪ್ರಕಾರ, ಅಲ್ಲಿ ಏನ್ ಅರ್ಥ ಮಾಡಿದೀವಿ, ದೇವರ ಕರುಣಾ ಅಂಬೋದು ಒಂದು ನಿಮಿತ್ತವನ್ನು ಇಟ್ಟು ಬರುವಂತದ್ದು, ಹೋಗುವಂತದ್ದು, ತಾತ್ಕಾಲಿಕ ಇತ್ಯಾದಿಗಳಲ್ಲ, ಅವನ ಸ್ವರೂಪ ಭೂತವಾದದ್ದು. ದಟ್ ಮೀನ್ಸ್ ಅವನನ್ನ ಬಿಟ್ಟು ಅದು ಅಗಲೋದೇ ಇಲ್ಲ, ಅದು ಅವನ ಲಕ್ಷಣ. ಲಕ್ಷಣ ಅಂತೀವಿ ಯಾವುದು, ಯಾವುದನ್ನ ಬಿಟ್ಟು, ಸಕ್ಕರೆಯಲ್ಲಿ ಸಿಹಿ, ಶುಗರ್ ಸ್ವೀಟ್ನೆಸ್ ಆಫ್ ಶುಗರ್, ಸ್ವೀಟ್ನೆಸ್ ಶುಗರ್ ಅನ್ನ ಬಿಟ್ಟು ಇರತ್ತೋ? ಇರೋದಿಲ್ಲ, ಯಾವಾಗಲೂ ಇರತ್ತೆ. ಹಾಗೇನೆ ದೇವರಲ್ಲಿ ಇರುವಂತ ಈ ಕರುಣಾ ಅಂಬೋದು ಅವನ ಒಂದು ಲಕ್ಷಣ, ರೂಪ ಲಕ್ಷಣವಾಗಿದೆ. ಅದಕ್ಕೆ ಚಿನ್ಮಯ ಅಂತ ಆನ್ಸರ್ ಮಾಡಿದ್ದಾರೆ. ಯಾಕೆ ಅದಕ್ಕೆ ಈ ಚಿನ್ಮಯ ಅಂಬೋದು ಇನ್ನೊಂದು ರೀತಿಯಿಂದ ಬರ, ಒಂದು ಪ್ರಾಕೃತ ದೋಷ ಇತ್ಯಾದಿಗಳು ಇಲ್ಲ ಅಂಬೋದಕ್ಕೇನೋ ಚಿನ್ಮಯ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ದೇವರ ಕರುಣ ಅಂಬೋದು ಶಾಶ್ವತ
ಒಂದು ಶಾಶ್ವತ ಏಕಪ್ರಕಾರವಾಗಿ ಇದೆ ಅಂದ್ರೆ ಇಲ್ಲಿ ನನಗೆ ಒಂದು ಡೌಟ್ ಬರುತ್ತೆ. ಏಕಪ್ರಕಾರವಾಗಿ ಅವನಿಗೆ ಕರುಣೆ ಇದೆ ಅಂದರೆ ಯಾಕೆ ನಾವು ಕಷ್ಟದಲ್ಲಿ ಎಷ್ಟೋ ನಮ್ಗೆ ನಿತ್ಯ ಎಲ್ಲ ಕಷ್ಟ 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 ಇರುತ್ತಲ್ಲ, ಕರುಣಾಳು ಅವನಿದ್ರೆ ಯಾಕೆ ನಮ್ಗೆ ಒಂದು ನಿಮಿಷದಲ್ಲಿ ಹೋಗಲಾಡಿಸಬಹುದಲ್ಲ ಅಂತ ಒಂದು ಡೌಟ್ ಬರ್ತದೆ. ಇನ್ನೊಂದು ಅದು ಹಿಂದೆ ಹೇಳಿದ್ದಕ್ಕೆ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ನಮಗೆ ಕರುಣೆ ಬರುತ್ತೆ ಅಂತ ಅಲ್ಲಿ ನೋಡಿದ್ದಾಗೆ ಅಂತ ಒಂದು ನಿಮಿತ್ತ ಇಟ್ಟು ಬರುವಂತ ಕರುಣೆ ಅಂತ ಅದ್ರೆ ಅಲ್ಲಿ ಇನ್ನೊಂದು ಏನು ದೋಷ ಆಗತ್ತೆ ಗೊತ್ತಾ? ಯಾರೋ ನಮ್ಮವರು ನಮ್ಮವರು ಅಂತ ತಕೊಳ್ಳೋಣ, ನಮ್ಮವರ ಮೇಲೆ ನಮ್ಗೆ ನಮ್ಮವರು ಜಯ ಅಪಜಯ ಖೇದ ಮೋದ ಇಟ್ಕೊಳ್ಳೋಣ, ನಮ್ಮವರಿಗೆ ನಮ್ಗೆ ಏನಾಗತ್ತೆ? ಬಿಚ್ಚಗಾರ ಬಂದಾಗಲೋ ಯಾರೋ ಬಂದಾಗ ಮಾತ್ರ ಅಲ್ಲ, ನಮ್ಮವರೇ ತಕೊಳ್ಳಿ, ನಮ್ಮವರಿಗೆ ಏನಾರ ಆಗತ್ತೆ, ಅವರಿಗೆ ಅವ್ರಿಗೆ ಕಷ್ಟ ಬಂದಾಗ ನಮ್ಗೆ ಹೇಗಾಗತ್ತೆ? ಅಯ್ಯೋ ಪಾಪರಿ ತುಂಬಾ ಕಷ್ಟದಲ್ಲಿ ಬಳಲ್ತಾ ಇದ್ದಾರೆ, ತುಂಬಾ ಬೇಜಾರ್ ಬೇಜಾರ್ ಅನ್ಸತ್ತೆ ರೀ ನನಗೆ ಅಂತ ನಾವು ಹೇಳ್ತೀವಿ ಅಂದ್ರೆ ನಮ್ಮ ಮನಸ್ಸು ಕರಗತ್ತ. ಯಾರಿಗೆ ಕರಗತ್ತ? ನಮ್ಮಂತವರಿಗೆ ಜನರಲ್ ಆಗಿದೆ, ಎಲ್ಲೋ ಯಾವ್ದೋ ಒಂದು ಊರಲ್ಲಿ ಯಾರಿಗೋ ಏನೋ ಆಗಿದೆ ಅಂದ್ರೆ ಅಲ್ಲಿ ಓ ಹೌದಾ, ಇಟ್ ಈಸ್ ಅ ಪೀಸ್ ಆಫ್ ನ್ಯೂಸ್. ನಮ್ಮ ಮನೆ ನಮ್ಮ ರಿಲೇಟಿವ್ಸ್ ನಮ್ಮ ಫ್ರೆಂಡ್ಸ್ ಇಲ್ಲಿ ನಮ್ಮವರಿಗೆ ಬಂದಾಗ ಅವತ್ತು ಊಟ ಏನೋ ಒಂದು ಬೇಜಾರಾಗತ್ತೆ, ಊಟ ತಕೊಳ್ಳಕ್ಕೇನೋ ಇಲ್ಲ ರೀ, ತುಂಬಾ ತುಂಬಾ ಅವರು ಹೀಗೆ ಕಷ್ಟ. ಅದರ್ವೈಸ್ ಅದರ್ ಎಂಡ್ ಅವ್ರಿಗೆ ಏನೋ ಒಂದು ಒಳ್ಳೇದು ತುಂಬಾ ತುಂಬಾ ಆಗತ್ತೆ ನಮ್ಮ ನಮ್ಮವರಿಗೆ, ಆದಾಗ ನಮಗೆ ಸಂತೋಷವೇ ಸಂತೋಷ, ಖೇದ ಮೋದ ನಮ್ದೆಲ್ಲ ಹೀಗೆ ಇರುತ್ತೆ. ದೇವರಿಗೆ ಅಂತ ಹೇಳಿದ್ರೆ ದೇವರಿಗೆ ಅದು ದೋಷ. ಯಾಕೆ ಯಾಕೆ ದೋಷ ಆಗತ್ತೆ ಅಂದ್ರೆ ಇವಾಗ ನಮ್ಮವರು ಕಷ್ಟದಲ್ಲಿ ಇದ್ದಾರೆ, ಕಷ್ಟದಲ್ಲಿ ಇದ್ದಾಗ ನಮ್ಗೆ ಮನಸ್ಸಿಗೆ ಇವತ್ತು ಸಂಕಟ ಆಗಿದೆ, ಊಟ ಸೇರಲ್ಲ. ಯಾಕೆ? ಅವರ ಕಷ್ಟವನ್ನ ಅಟ್ಟುವನು ದೂರದಲ್ಲಿ ಮಾಡೋ ಶಕ್ತಿ ನಮಗೆ ನಿಮಗೆ ಇಲ್ಲ. ಅದಕ್ಕೆ ಅದಕ್ಕೆ ನಾವು ಅವ್ರ ಜೊತೆಯಲ್ಲಿ ಕಷ್ಟದಲ್ಲೇ ಮುಳುಗಿ ಇರ್ತೀವಿ. ಸಂತೋಷ ಬಂದಾಗ ಎಬ್ಟ ಇಡು, ತುಂಬಾ ಕುನಿ ಕುನಿ ಕುನಿ, ವಿ ಕೆನಾಟ್ ಕಂಟ್ರೋಲ್. ಹೀಗಾಗತ್ತೆ. ದೇವರಿಗೆ ಇದು ದೋಷ. ಯಾಕೆ ಅಂದ್ರೆ ಅವನು ಯಾರೋ ಕಷ್ಟದಲ್ಲಿ ಇದ್ರೆ ಇಚ್ಛೆ ಮಾಡಿದ್ರೆ ಕಷ್ಟ ತೆಗಿಬಹುದಲ್ಲವ. ಸೊ ದೇವರಿಗೆ ನಮ್ಮಂತ ಕಷ್ಟ, ನಮ್ಮವರು ಈ ಅಟ್ಯಾಚ್ಮೆಂಟ್, ಇದೆಲ್ಲ ದೋಷಗಳು, ದೋಷಗಳಾಗತ್ತೆ. ಇಂಥ ದೋಷಗಳು ದೇವರಿಗೆ ಇಲ್ಲ. ಯಾಕೆಂದ್ರೆ ದೇವರಿಗೆ ಶಕ್ತಿ ಇಲ್ಲ ಅಂತ ಆಗತ್ತೆ. ಕರುಣಾಳು ಅಂದ್ರೆ ಅವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಇವನು ಕೊರಗಿದ್ರೆ, ಇವನು ಕರುಣೆ ಅಂತ ಕೊರಗುತ್ತಾ ಹೋದ್ರೆ ಇವನಿಗೆ ಶಕ್ತಿ ಇಲ್ಲ ಅಂತ ಆಗತ್ತೆ. ದೇವರು ಸರ್ವ ಶಕ್ತ, ಸೊ ಅವನಿಗೆ ಅದು ದೋಷ ಆಗತ್ತೆ. ಸೊ ಈ ತರ ದೋಷಗಳು ಅವನಿಗೆ ಇಲ್ಲ ಅಂತ ಆಗತ್ತೆ. ಇನ್ನೊಂದು ಏನಂದ್ರೆ ಕರುಣಾಳು, ಸರಿ ಓಕೆ, ಅವನಿಗೆ ಕರುಣಾಳು ಅಂತ ಹೇಳೋಣ, ಅವನು ಶಾಶ್ವತ ಕರುಣಾಳು ಅಂತ ಹೇಳಿದ್ರಲ್ಲ, ಈ ಶಾಶ್ವತ ಕರುಣಾಳು ಆದ್ರೆ ಯಾಕೆ ಎಲ್ಲರನ್ನು ಚೆನ್ನಾಗಿ ಮಾಡ್ಬೋದಲ್ಲವ ಅಂದ್ರೆ ದೇವರದು ಮಾಡಲ್ಲ, ಮಾಡಕ್ ಹೋಗಲ್ಲ. ಯಾಕೆ? ಅದು ಒಂದು ಕರುಣೆಯೇ. ಕೆಟ್ಟವರಿಗೆ ಅವರಿಗೆ ಒಂದು ಶಿಕ್ಷೆ ಅವರಿಗೆ ಕೊಟ್ಟು ಅವರು ಯಾವ ಗತಿಗೆ ಅವ್ರಿಗೆ ಕರ್ಕೊಂಡು ಹೋಗಬೇಕೋ ಅದು ಒಂದು ಕರುಣೆ. ಅವರಿಗೆ ತಕ್ಕಂತೆ, ಅವರ ಜೀವಕ್ಕೆ ತಕ್ಕಂತೆ ಅವರನ್ನ ಅವರ ದಾರಿಯಲ್ಲಿ, ಅವ್ರ ಮಾರ್ಗದಲ್ಲಿ ಅವರನ್ನ ಹಾಕೋದು ಆ ಜೀವಕ್ಕೆ, ಅದು ಅವನ ಒಂದು ಕರುಣೆ. ಯಾವ ಕರುಣ? ಶಾಶ್ವತ ಕರುಣೆಯಲ್ಲಿ ಒಳ್ಳೆಯವರನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಕೆಟ್ಟವರಿಗೆ ನಾಶ ಆಗಲೇಬೇಕಲ್ಲವ. ಅಲ್ಲದ್ರೆ ಒಳ್ಳೆಯವರಿಗೇನು ಎಲ್ಲ ಒಳ್ಳೇದೆ, ಕೆಟ್ಟವರಿಗೇನು ಎಲ್ಲ ಕೆಟ್ಟದೆ ಒಳ್ಳೇದೇ ಮಾಡ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಇವನ್ ಜಸ್ಟಿಸ್, ರೈಟ್? ಈವನ್ ಟುಡೇಸ್ ಕೋರ್ಟ್ ಇಟ್ ಈಸ್ ನಾಟ್ ವ್ಯಾಲಿಡ್. ಸೊ ಹಾಗೆ ಆದ ಕಾರಣದಿಂದ ಕೆಟ್ಟವರಿಗೆ ಅವನು ಯಾವಾಗಲೂ ಆ ಒಂದು ಒಳ್ಳೇದು ಮಾಡೋದೇ ಇಲ್ಲ. ಒಳ್ಳೆಯವರಿಗೆ ಅವನು ಯಾವಾಗ ಅವಾಗ ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನೆ, ಅದು ಕರುಣ ಆಯ್ತು. ಯಾಕೆ ನಮ್ಗೆ ಮಾಡ್ತಾ ಇಲ್ಲ? ನಮಗೆ ಬಿಡಿ, ನಮ್ಗೆ ಎಲ್ಲ ಬಿಡಿ. ಕೆಲವು ದೇವತೆಗಳೆಲ್ಲ ಬರ್ತಾರೆ, ಅವರು ತಪ್ಪು ಮಾಡ್ತಾರೆ, ಇದಾಗತ್ತೆ ಎಲ್ಲ ಆಗತ್ತಲ್ಲ ಅಂತ ಕೇಳಿದ್ರೆ ಕರುಣಾ ಅಂಬೋದಲ್ಲಿ ಇದು ಪಾರ್ಟ್ ಆಫ್ ಕರುಣೆ. ಅವರು ತಪ್ಪು ಮಾಡಿದ್ದಾಗೆ ಅವ್ರಿಗೆ ಶಿಕ್ಷಣ, ಇದು ಎಲ್ಲರಿಗೆ ಬೇಕಾಗತ್ತೆ. ಒಂದು ಟೀಚರ್ ಮಾಡುವ ಕೆಲಸ ಇದೇ ತಾನೆ? ತಪ್ಪು ಮಾಡಿದ್ರೆ ಓ ಯು ಆರ್ ಸೋ ಗುಡ್ ಅಂತ ಹೇಳಿದ್ರೆ ಏನವನು ಉದ್ಧಾರ ಆಗ್ತಾನ ಅವನು? ಇಲ್ಲಪ್ಪ ಅಂತ ಒಂದು ಆ ಕಾಲದಲ್ಲಿ ಪೆಟ್ಟು ಹಾಕ್ತಾ ಇದ್ರು, ಈ ಕಾಲದಲ್ಲಿ ಏನ್ ಹಾಕ್ತಾರೋ ಗೊತ್ತಿಲ್ಲ, ಟೈಮ್ ಔಟ್ ಅಂತಾರೆ, ಇನ್ನು 200 ಏನೋ. ಸೊ ಟೆಲಿಂಗ್ ರಾಂಗ್ ಆಸ್ ರಾಂಗ್, ಪನಿಷ್ಮೆಂಟ್ ಆಸ್ ಅಕಾರ್ಡಿಂಗ್ ಟು ಟೈಮ್ ಅಂಡ್ ಅಕಾರ್ಡಿಂಗ್ ಟು ವೆರಿ ಮೆನಿ ಅದರ್ ಥಿಂಗ್ಸ್. ಸೊ ಅದು ಮಾಡಬೇಕು. ಶಿಕ್ಷಣ, ಶಿಕ್ಷೆ, ದೇ ಹ್ಯಾವ್ ಟು ಟೀಚ್ ಬೈ ಗಿವಿಂಗ್ ಪನಿಷ್ಮೆಂಟ್, ಅದು ಕೊಡ್ಲೇಬೇಕು. ಅದು ಕರುಣೆ. ಅದು ಯಾಕೆ ಕರುಣೆ ಆಗತ್ತೆ? ದಟ್ ಈಸ್ ಎ ಅವಕಾಶ ನಮ್ಗೆ ಟು ಲರ್ನ್. ಸೊ ಇದಕ್ಕೆ ತಿರ್ಗಾ ಬರೋದು ಏನು ಅಂದ್ರೆ ಸರ್ವಕಾಮದನು ಎಂಬುದೇ ಅಲ್ಲಿನೂ ಆನ್ಸರ್. ಚಿನ್ಮಯ ಒಂದು ಸರ್ವಕಾಮದನು ಎಂಬುದೇ ಆನ್ಸರ್ ಆಗತ್ತೆ. ಸರ್ವಕಾಮದನು ಅಂತ ಹೇಳುವಾಗ ಅವನು ಏನು ಮಾಡ್ತಾನಂದ್ರೆ ಸರ್ವಕಾಮದನು ಎಂಬುದು 108 ಅರ್ಥಗಳು ಇರ್ಬೋದು.
ಒಂದು ಏನು ಅಂದ್ರೆ ಸುಲಭವಾಗಿ ನಮ್ಗೆ ಅರ್ಥ ಆಗುವಂಥದ್ದು, ಸರ್ವಕಾಮಧೇನು ಅಂದ್ರೆ ನಮ್ಮ ಇಚ್ಛೆಗಳನ್ನ ಪೂರೈಸುವನು ಅಂತ ಒಂದು. ಅದರ್ವೈಸ್ ಎಲ್ಲರಿಗೇನು ಸರ್ವರಿಗೇನು ಇಚ್ಛೆ, ಒಳ್ಳೆ ಇಚ್ಛೆಯನ್ನು ನೀಡುವವನು ಈ ಅರ್ಥ. ಸೊ ಏನಾಯ್ತು ಇವಾಗ ನಮಗೆ ಕಷ್ಟ ಬರುತ್ತೆ, ಏನೋ ರೋಗ ರುಜಿನ ಏನೋ ಒಂದು ಬಂತು, ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು, ಏನೋ ಡಾಕ್ಟರ್ ಇದೆಲ್ಲ ಮಾಡ್ತೀವಿ, ಹೋಗ್ತೀವಿ ಬರ್ತೀವಿ. ಅದಾದ ಮೇಲೆ ಅಲ್ಲೇ ನಿಲ್ಲೋದಿಲ್ಲ, ನಮ್ಮ ಪುರೋಹಿತರನ್ನ ನಮ್ಮ ಆಚಾರನ ಹೋಗಿ ಕೇಳ್ತೀವಿ, ಏನ್ರಿ ಮಾಡ್ಬೇಕು, ಏನಾರು ಮಾಡ್ಬೇಕಾ ಇತ್ಯಾದಿಗಳು. ಅವ್ರು ನಮ್ ಗುರುಗಳ ಕೇಳ್ತಿ, ಏನು ಹೇಗೆ ಹ್ಯಾಂಡಲ್ ಮಾಡೋದು ಏನು ಅಂತ ಕೇಳ್ತಿ. ಅಂದ್ರೆ ಅಲ್ಲಿ ಏನಾಗಿದೆ, ನಮ್ಗೆ ದೇವರು ಕಾಣಿಸಿಲ್ಲ, ಆದ್ರೆ ಆ ಇಚ್ಛೆ ಸರ್ವ ಎಲ್ಲರಿಗೇನು, ಎಲ್ಲ ಸರ್ವ ಅಂದ್ರೆ ಎಲ್ಲ ಸಜ್ಜನರಿಗೇನು ಇಚ್ಛೆಯನ್ನ ಕೊಡ್ತಾನೆ. ಇಚ್ಛೆ ಅಂದ್ರೆ ಡಿಸೈರ್. ಇಲ್ಲಿ ಏನ್ ಡಿಸೈರ್, ಆಚಾರ ಹತ್ರ ಹೋಗಿ ಕೇಳಬೇಕು, ರೋಗ ಬಂದಿದೆ, ರೋಗ ರುಜಿನಗಳು ಏನೋ ಕಷ್ಟಗಳು ಬಂದಿದೆ. ದೊಡ್ಡವರ ಹತ್ರ, ನಮ್ಮಂತವರ ಹತ್ರ ಹೋಗಿ ಹೇಳ್ಕೊಳ್ಳೋದಲ್ಲ, ನಮಗಿಂತ ದೊಡ್ಡವರು ಅವ್ರು, ಬಿಕಾಸ್ ದೇ ಕ್ಯಾನ್ ಗೈಡ್ ಅಸ್ ಕರೆಕ್ಟ್ಲಿ, ದೇ ನೋ ಇಟ್. ಅವ್ರ ಹತ್ರ ಹೋಗಿ ಕೇಳೋದು, ಕೇಳಬೇಕು ಅಂತ ನಮ್ಗೆ ಅನ್ಸಬೇಕು. ಇಲ್ಲದ್ರೆ ನಮ್ಗೆ ಅಯ್ಯೋ ಪಾಪರೇ ಅಂತ ಹೇಳೋರ ಜೊತೆಯಲ್ಲಿ ನಾವು ಹೇಳ್ತಾ ಇರ್, ಆ ಇಚ್ಛೆಯನ್ನು ಅವನು ಕೊಡಬಹುದು. ಅದರ ಅಥವಾ ಆಚಾರ್ಯ ಹತ್ರ ಹೋಗಿ ಕೇಳೋಣ, ಮಠಕ್ಕೆ ಹೋಗಿ ಕೇಳೋಣ. ಈ ತರ ಇಚ್ಛೆಗಳು ಇಲ್ಲಿ ಹೋಗಿ ಕೇಳಬೇಕು ಯಾರ ಹತ್ರ, ಈ ಇಚ್ಛೆಯನ್ನ ಅವನು ಕೊಡ್ತಾನೆ. ಇದು ಕಾರುಣ್ಯವೇ. ಯಾಕೆ ಇಚ್ಛೆಯಿಂದ ಹೋಗಿ ನಮ್ಮ ಆಚಾರ್ಯರಿಗೆ ಗುರುಗಳಿಗೆ ಕೇಳಿದಾಗ ಅವರಲ್ಲಿ ನಿಂತು, ಅವರು ನೀವು ಹೇಳಿದ ತಕ್ಷಣ, ನಾವು ಹೇಳಿದ ತಕ್ಷಣ ನಮ್ಗೆ ಅನ್ಸುತ್ತೆ, ಹೇಳಿದ ತಕ್ಷಣ ಸರಿ ರೀ ನೀವು ಗಣಹೋಮ ಮಾಡು ಅಂತ ಹೇಳ್ತಾರಂತೆ. ಅಲ್ಲ, ಅದು ಅಷ್ಟು, ದಟ್ಸ್ ನಾಟ್ ಹೌ ಇಟ್ ಈಸ್. ಅವರು ತಮ್ಮ ಗುರುಗಳು ಸ್ವಾಮಿಗಳು ಇತ್ಯಾದಿಗಳನ್ನ ಸ್ಮರಣೆ ಮಾಡಿ ಅವರಿಗೆ ಬರು, ನೀವು ಕೆಲವೊಮ್ಮೆ ಅವರು ಹೇಳ್ತಾರೆ ನಮ್ಗೆ ಈ ತರ ಪ್ರೇರಣೆ ಆಯ್ತು ಕೊಡ್ತಾ ಇದ್ದೀವಿ ಈಗೇನು ಹೇಳ್ತಾರೆ, ಸ್ವಲ್ಪ ಮೆಲ್ಲಗೆ ಮಾತಾಡಿದ್ರೆ ಹೇಳ್ತಾರ ಅವರು. ಸೊ ಪ್ರೇರಣೆ ಅವರಿಗೆ ಆಗಿದೆ ಅಂತ ಜ್ಞಾನ, ದೇವರು ಪ್ರೇರಿಸಿದ್ದಾನೆ ಅಂಬೋ ಅವರಿಗೆ ಮನಸ್ಸಲ್ಲಿ ಅದು ಒಂದು ಬಂದಾಗ ಆಗತ್ತೆ. ಸೊ ಅವ್ರು ಮಾಡಿದ್ರು. ಸೊ ದೇವರು ಇಂಡೈರೆಕ್ಟ್ ಆಗಿ ಅವರಿಗೆ ಪ್ರೇರಣೆ ಸದಿಚ್ಛೆಯನ್ನ ಕೊಟ್ಟು, ನಮಗೆ ಹೋಗಿ ಹೇಳುವಂತ ಸದಿಚ್ಛೆಯನ್ನ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ಆ ಪಾಪಗಳಿಂದ ಪಾರು ಮಾಡುವ ಆ ಮಾರ್ಗವನ್ನ ತೋರಿಸ್ತಾರೆ. ಸೊ ಹೀಗೆ ಅವನು ಮಾಡ್ತಾನೆ. ಸೊ ಈ ರೀತಿಯಿಂದಲೂ ಅವನು ನಮಗೆ ಆ ಒಂದು ಸದಿಚ್ಛೆಯನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ. ಸೊ ಅದಕ್ಕೆ ಅವನು ಕರುಣೆಯನ್ನ ಮಾಡ್ತಾನೆ. ಸೊ ಶಾಶ್ವತ ಕರುಣಿ ಅವನು, ಶಾಶ್ವತವಾಗಿ ಅವನ ಗುಣವಾಗೇ ಈ ಕರುಣೆ ಇದೆ. ಸೊ ಸಜ್ಜನರಿಗೆ ಯಾವ ಕಾಲದಲ್ಲಿ ಏನು ಶಿಕ್ಷೆ ಕೊಡಬೇಕಾ, ಶಿಕ್ಷಣ ಕೊಡಬೇಕಾ, ಶಿಕ್ಷಣ ಬಂದಾಗ ಪೆಟ್ಟು ತಿಂದು ಮೇಲಕ್ಕೆ ಬಂದಾಗ ಹೌದ್ರಿ ತಪ್ಪಾಯ್ತು ದೇವರನ್ನ ಮರ್ತೋದೀವಿ ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿದ್ದರಿ ನಮ್ಮ ಪ್ರಾರಬ್ಧರಿ ಅಂತ ಹೇಳ್ತೀವಿ. ಪ್ರಾರಬ್ಧ ಅಂತ ಹೇಳ್ತೀವಿ, ದೇವರನ್ನ ತರೋದಿಲ್ಲ ಅಲ್ಲಿ. ಪ್ರಾರಬ್ಧ ದೇವರು ಕೊಟ್ಟ ಇದು ಒಂದು ಪ್ರಸಾದ, ಎಲ್ಲವೂ ದೇವರೇ ಕೊಡಬೇಕು ತಾನೆ. ಸುಖವನ್ನ ಕೊಟ್ಟಾಗ ದೇವರು ಪ್ರಸಾದ, ಪ್ರಮೋಷನ್ ಬಂದಾಗ ರೀ ದೇವರು ಪ್ರಸಾದ ರೀ ಎಲ್ಲ ಅಂತೀವಿ. ರೋಗ ಕೊಟ್ಟಾಗ ಏನೋ ರೀ ಕೆಟ್ಟ ಪ್ರಾರಬ್ಧ ಅಂತ, ಇಲ್ಲ ಅದನ್ನು ದೇವರೇ ಕೊಡಬೇಕು. ಸೊ ದೇವರು ಕೊಟ್ಟು ನಮ್ಗೆ ಯು ಹಿ ಹ್ಯಾಸ್ ಗಿವನ್ ದಿಸ್, ಚಿಕ್ಕ ಕಷ್ಟವನ್ನ ಕೊಟ್ಟು ಅವನ ನೆನಪನ್ನ ಕೊಟ್ಟು, ದಾಟ್ ಈಸ್ ವಾಟ್ ಸದಿಚ್ಛೆ, ಸರ್ವ ಕಾಮದನು. ಆ ರೀತಿಯಿಂದ ಸರ್ವರಿಗೇನು, ಒಳ್ಳೆ ಜನರಿಗೇನು, ಸರ್ವರು ಅಂದ್ರೆ ಇಲ್ಲಿ ಒಳ್ಳೆ ಜನರು ಅಂತ ಕೊಳ್ಳೋದು, ಒಳ್ಳೆ ಜನರಿಗೆ ಆ ಒಂದು ಇಚ್ಛೆಯನ್ನ ಕೊಟ್ಟು ನಮಗೆ ರಕ್ಷಣೆಯನ್ನ ಮಾಡುತ್ತಾನೆ. ಅಂದ್ರೆ ರಕ್ಷಣೆ ಎಲ್ಲಿ ಬಂತು ಅಂದ್ರೆ ಸರ್ವ ಕಾಮ ದ ಅಂತ ಇದೆ ನೋಡಿ, ದ ಅಂದ್ರೆ ಕೊಡುವವನು ಅಂತ. ದ ಅಂಬೋದಕ್ಕೆ ಮೂರು ಅರ್ಥಗಳು. ಇದು ಸುಲಭವಾಗಿ ನಾವು ಎಲ್ಲರಿಗೇನು ಅವನು ಮಾಡ್ತಾನೆ, ಸರ್ವಕಾಮದನು ಎಲ್ಲರಿಗೆ ಬೇಕಾದ್ರೆ ಇಟ್ಕೋಬಹುದು. ಯಾಕೆ ಅಂದ್ರೆ ಆ ದ ಅಂತ ಇದು ನೋಡಿ, ಸರ್ವರಿಗೇನು ಸರ್ವ ಕಾಮ ಇಚ್ಛೆ ಅಂತ ತಕೊಳ್ಳೋಣ, ಎಲ್ಲರಿಗೇನು ಇಚ್ಛೆಯನ್ನ ಕೊಡುತ್ತಾನೆ. ಇಚ್ಛೆಯನ್ನ ಇಚ್ಛೆ ಕಾಮ ಅಂದ್ರೆ ಇಚ್ಛೆ, ದ ಅಂತ ಬರುತ್ತೆ ಸರ್ವ ಕಾಮದ ಧನು ಅಂತ ಕನ್ನಡದಲ್ಲಿ ಮಾಡಿದ. ದ ಅಂಬೋದಕ್ಕೆ ದದಾತಿ ಕೊಡುತ್ತಾನೆ ಅಂತಾನು. ಇನ್ನೊಂದು ಅರ್ಥ ಏನು ಅಂದ್ರೆ ಕೊಡ್ತಾನ್ರಿ, ಇವತ್ತು ಸದಿಚ್ಛೆ ಬಂತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸದಿಚ್ಛೆ ಬಂತು, ಆಮೇಲೆ ಒಂದು ವಾರ ಆಯ್ತು ಎಲ್ಲ ಚೆನ್ನಾಗಾಯ್ತು, ಆಮೇಲೆ ಒಂದು ವರ್ಷ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಹೀಗಾಗ್ಬಿಟ್ರೆ ಒಳ್ಳೆ ಇಚ್ಛೆ ಬರೋದಿಲ್ಲ, ತಿರ್ಗಾ ಹೋಗಬೇಕು ಅಂಬೋ ಇಚ್ಛೆ ಬರೋದಿಲ್ಲ. ಆ ಇಚ್ಛೆಯನ್ನ ಏನ್ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು. ಅದಕ್ಕೆ ಸರ್ವ ಕಾಮ ದ ಅಂದ್ರೆ ದಯತಿ, ದ ಅಂಬೋದು ದದಾತಿ ಅಂತ ಒಂದು ಅರ್ಥ ಇದೆ, ಕೊಡುತ್ತಾನೆ ಅಂತ ಒಂದು ಇದ್ರೆ. ಸರ್ವಕಾಮ ದಯತಿ ಅಂದ್ರೆ ಕೊಟ್ಟದ್ದನ್ನು ರಕ್ಷಣೆ ಮಾಡುತ್ತಾನೆ. ಈವಾಗ್ಲೂ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ತಿರುಗಾನು ನಾಳೆ ಎಲ್ಲೆಲ್ಲಿ ಇರ್ತಿರೋ. ಸೊ ಯು ಯು ಈ ತರ ಹೋಗಬೇಕು ಹೋಗಬೇಕು, ಅದೇ ಪುಣ್ಯ ಅಂತ. ನಾವು ಕಾಶಿಗೆ ಹೋಗ್ತೀವಿ, ಕುರುಕ್ಷೇತ್ರಕ್ಕೆ ಹೋಗ್ತೀವಿ, ಕುರುಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಹೋಗೋಣ ಹೋಗೋಣ ಅಂಬು ಆ ಇಚ್ಛೆ, ಮಠಕ್ಕೆ
ಹೋಗೋಣ, ಮಠಕ್ಕೆ ಹೋಗೋಣ, ಈ ಇಚ್ಛೆ ನಮಗೆ ಬರುವಂತೆ ಮಾಡ್ತಾನೆ, ಸೋ ರಕ್ಷಣೆಯನ್ನ ಮಾಡ್ತಾನೆ. ಇದು ಮೂಲಕವಾಗಿ ಏನ್ ಮಾಡ್ತಾನೆ, ಸರ್ವ ಕಾಮ ಅಂದ್ರೆ ಕೆಟ್ಟ ಕಾಮನೆಗಳು ಏನಾರು ಅಡ್ಡಿ ಬಂದ್ರೆ, ಎಡರಿ ಇವತ್ತು ಪಾರ್ಟಿಗೆ ಹೋಗೋಣ ಅಂತ ಏನಾರು ಬಂದ್ರೆ ಆ ಕಾಮನೆಯನ್ನು ಅವನೇ ಕೊಡ್ತಾನಲ್ಲ, ಅಂತ ಕಾಮನೆ ಬಾರದೆ, ಅಂತ ಕೆಟ್ಟ ಇಚ್ಛೆಗಳು ಬಾರದೆ ಜತಿ ಜತಿ ಅಂದ್ರೆ ಜತಿ ಅಂದನ್ನ ಕತ್ತರಿಸುತ್ತಾನೆ ಅಂತ ಬರ್ತಾರೆ. ಸೊ ಇದು ಎಲ್ಲವನ್ನೂ ಅವನು ಮಾಡ್ತಾನೆ, ಇದೇ ಅವನ ಕರುಣಾ ಅಂಬೋದು. ಕರುಣೆಯಿಂದ ಎಲ್ಲಿ ಎಲ್ಲಿ ಯಾವಾಗ ಯಾವಾಗ ಯಾರು ನೋಡಿದ್ರೆ, ಇದು ನೋಡಿದ್ರೆ ಸರ್ವಕಾಮದನು ಅಂದ್ರೆ ಇಟ್ಸ್ ಫಾರ್ ಎವ್ರಿಬಡಿ ಇಟ್ ಅಪ್ಲೈಸ್. ಒಳ್ಳೆ ಜೀವರಿಗೇನು ಇರ್ಬೋದು, ಕೆಟ್ಟ ಜೀವರಿಗೇನು ಇರ್ಬೋದು, ಇನ್ ಬಿಟ್ವೀನ್ ಜೀವರಿಗೇನು, ಎಲ್ಲರಿಗೇನು ಈ ಒಂದು ಸರ್ವಕಾಮದನು ಅಂಬೋದು ಅಪ್ಲೈ ಆಗುತ್ತೆ. ಅನೇಕ ರೀತಿಯಿಂದ ಇದಕ್ಕೆ ಹತ್ತಾರು ಅರ್ಥಗಳನ್ನ ಅಲ್ಲಿ ಹೇಳ್ತಾರ. ಸೊ ಹೀಗೆ ಇದು ನೆಕ್ಸ್ಟ್ ಪದ್ಯಗಳಲ್ಲಿ ನಮ್ಗೆ ಕನೆಕ್ಷನ್ ಅಲ್ಲಿ ಬರುತ್ತೆ. ಸೊ ಹೀಗೆ ಅವನು ಅದಕ್ಕೆ ಹೇಳ್ತಾರೆ ಈ ದೋಷಗಳಿಲ್ಲ ಅಂತ. ಇನ್ನು ಕರುಣಾಳು, ಸರಿ ನಮ್ಮ ನಿಮ್ಮಂತವ್ರನ್ನ ಬಿಟ್ಬಿಡೋಣ, ಈ ಸಜ್ಜನರೆಲ್ಲ ಇರ್ತಾರೆ, ಸಜ್ಜನರು ಅಂದ್ರೆ ನಾಟ್ ಸಾಧುಗಳು, ಸಾಧುಗಳು ಯತಿಗಳು ಇಂತಹದ್ದವರು, ಇವರುಗಳು ಕರುಣಾಳು, ಅವರು ಕರುಣೆಯನ್ನ ಮಾಡ್ತಾರಲ್ಲ, ದೇವತೆಗಳು, ದೇವತೆಗಳನ್ನ ಇಂಡಿಪೆಂಡೆಂಟ್ ಆಗಿ ಬೇಡಿಕೊಂಡನು, ದೇವರೇ ಕರುಣೆಯನ್ನ ತೋರಿಸು ಅಂತ ನಾವು ಏನಾರು ಸಣ್ಣ ಈ ದೇವತೆಗಳನ್ನ ಬೇಡಿದಾಗಲೂ ಅವರು ಕರುಣೆಯನ್ನ ತೋರಿಸ್ತಾರಲ್ಲ ಅಂತ ಇದ್ರೆ ಅಲ್ಲಿ ಹೇಳ್ತಾರೆ ಎಸ್ ಅವರು ಕರುಣೆಯನ್ನ ತೋರಿಸ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ ವೃಕಾಸುರನ ಕತೆ ಬರುತ್ತೆ. ರುದ್ರದೇವರು, ರುದ್ರದೇವರಿಗೆ ನಾವು ಕೇಳ್ತೀವಿ, ರುದ್ರದೇವರನ್ನ ಅನೇಕ ಅಸುರರು ಇತ್ಯಾದಿಗಳು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇದ್ದಾರೆ. ಇರುವಾಗ ಅವ್ರು ಏನೇನೋ ಎಲ್ಲ ವರಗಳನ್ನ ಕೊಡ್ತಾರೆ. ವೃಕಾಸುರ ಅನ್ನೋ ಕತೆ ಬರುತ್ತೆ. ವೃಕಾಸುರ ಒಂದು ಕೇಳ್ತಾ, ರುದ್ರನೇ ಪ್ರೀತಿ ಆದ್ರಿಂದ ನಾನು ಯಾರ ತಲೆಯಲ್ಲಿ ಕೈ ಇಡ್ತೇನೋ ಅವ್ನು ಭಸ್ಮ ಆಗ್ಬೇಕು ಅಂತ ಹೇಳ್ತಾನೆ. ರುದ್ರದೇವರು ಕೊಡ್ತಾರೆ ಅಂದ್ರೆ ರುದ್ರದೇವರು ಇಲ್ಲಿ ಪೆದ್ದಲ್ಲ, ದೇವರು ಕೊಡು ಅಂತ ಹೇಳಿದ್ದಾನೆ, ಇವರು ಕೊಟ್ಟಿದ್ದಾರೆ. ಅದು ನಿಜವಾದ ಶಾಸ್ತ್ರ. ಆದ್ರೆ ಮೇಲಿಂದ ಮೇಲೆ ನೋಡಿದಾಗ ಹ್ಯಾಕ್ ಕಾಣುತ್ತೆ ನಮ್ಮ ನಿಮಗೆ ಎಲ್ಲ, ರುದ್ರದೇವರು ಅದನ್ನ ಕೊಟ್ಟಾಗ ಸರಿ ಅಂತ ಪಾಪ ಆಶುತೋಷಿ ಅಂತ ಹೇಳ್ತಾರೆ. ತಕ್ಷಣ ಒಲಿಯುವಂತವರು ಅವರು, ತಕ್ಷಣ ಅವರು ಮನಸ್ಸು ಕರಗುತ್ತ ಅಂತ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾ ತಕ್ಷಣ ಅವ್ರ ಮನಸ್ಸು ಒಂದು ಈಸಿಲಿ ಇಟ್ ಮೆಲ್ಟ್ಸ್, ಭಕ್ತರ ಭಕ್ತಿಗೆ ತುಂಬಾ ಸುಲಭವಾಗಿ ಒಲಿಯುವ ದೇವರು ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ಈ ಒಂದು ಕೆಲವು ವಿವಕ್ಷೆಯಲ್ಲಿ ಎಲ್ಲರೂ ಒಲಿತಾರೆ, ವಾಯುದೇವರು ಒಲಿತಾರೆ, ಬಟ್ ಇವರಿಗೆ ಅದು ವಿಶೇಷನ. ಸೊ ಹಾಗೆ ಅವರು ಕೊಟ್ಟು ಬಿಡ್ತಾರೆ ವರ ಅಂತ. ಮೇಲಿಂದ ಮೇಲೆ ಕಾಣುವಂಥದ್ದು ನಿಜವಾದದ್ದು, ಬೇರೆ ಅರ್ಥಗಳು ಅನೇಕ ಇದೆ. ಮೇಲಿಂದ ಮೇಲೆ ಇದು ಕಂಡಾಗ ಏನಾಯ್ತು ಅವರಿಗೆ, ಆ ಕರುಣೆಯಿಂದ ಏನಾಯ್ತು, ಓವರ್ ಕರುಣೆ. ಅವನಿಗೆ ವರ ಕೊಟ್ರೆ ದುಷ್ಟರಿಗೆ ಹೋಗಿ ಮಾತು ಕೊಟ್ರೆ, ವರ ಕೊಟ್ರೆ ದುಷ್ಟರಿಗೆ ಕೊಟ್ರೆ ಏನಾಗುತ್ತೆ. ಅವನು ನಮ್ಮನ್ನೇ, ಇದು ಇವಾಗೆಲ್ಲ ನೋಡ್ತೀವಲ್ಲ ಈ ಒಂದು ಎಲ್ಲ ನೋಡ್ತಾ ಇರ್ತೀವಲ್ಲ ಟೆರರಿಸಮ್ ಅದು ಇದೆ, ದುಷ್ಟರಿಗೆ ಸ್ವಲ್ಪ ಜಾಗ ಕೊಟ್ರೆ ನಮ್ಮನ್ನೇ ನಾಶ ಮಾಡಿ ಹೋಗ್ಬಿಡ್ತಾರೆ. ಸೊ ಅದು ಕರುಣೆ, ಕರುಣೆ ಅಂದ್ರೆ ಅದು ಕರುಣೆಯಿಂದ ಒಳ್ಳೇದಾಗ್ಬೇಕು, ಕರುಣೆಯಿಂದ ಕೆಟ್ಟದಾಗ್ಬಿಡುತ್ತೆ. ಸೊ ಇವನು ಭಗವಂತನಿಗೆ ನಾರಾಯಣನಿಗೆ ಅಂತ ಯಾಕೆ ಅದಾಯ್ತು ರುದ್ರದೇವರಿತ್ಯಾದಿಗಳು ಅಂತ ಮೇಲಿಂದ ಮೇಲೆ ನೋಡಿದಾಗೆ ಅವರಿಗೆ ಎಲ್ಲರೂ ಪ್ರಾಕೃತ ದೇಹ ಇದೆ. ಒಮ್ಮೊಮ್ಮೆ ಅವರು ಹೇಳ್ತೀವಲ್ಲ ಈ ಒಂದು ಅಂಬರೀಷನ ಕತೆ ಇತ್ಯಾದಿಗಳಲ್ಲಿ ಬಂದಾಗ ಅವರು ಕೋಪ ಇತ್ಯಾದಿಗಳು ಬಂದ್ಬಿಡುತ್ತೆ, ಕರುಣೆಯಿಂದ ತುಂಬಾ ಓವರ್ ಕರುಣೆ ಇತ್ಯಾದಿಗಳೆಲ್ಲ ಕಥೆಯ ರೂಪವಾಗಿ, ಒಳಗಿನ ಅರ್ಥನೇ ಬೇರೆ, ಕಥೆಯಲ್ಲಿ ಮೇಲಿಂದ ಮೇಲೆ ಇದು ಕಾಣುತ್ತಲ್ಲ. ಸೊ ಇದು ಅವರವರ ಕರ್ಮಕ್ಕೆ ತಕ್ಕಂತೆ ಆವಾಗೆ ಸ್ಲೈಟ್ ಆ ತರ ಒಂದು ಮಾಡಿಬಿಡ್ತಾರೆ ಅಂತ ತೋರಿಸ್ತಾರೆ. ಆದರೆ ಭಗವಂತನಿಗೆ ಆ ತರ ಕರುಣಾಳುವು ಅಲ್ಲ ಅಂಬೋದಕ್ಕೆ ತಿರುಗನು ಚಿನ್ಮಯ ಅಂಬೋದೆ, ಅವನು ಜ್ಞಾನ ಆನಂದ ಸ್ವರೂಪ. ಈ ತರ ಒಂದು ಮನಸ್ಸು ಕರಗಿ, ಮನಸ್ಸು ಅಂದ್ರೆ ಜಡ ಮನಸ್ಸು, ಜಡ ಮನಸ್ಸು ಅವನಿಗೆ ಇಲ್ಲ, ಜಡ ಮನಸ್ಸು ಕರಗಿ ಬರುವಂತದ್ದು ಇಮೋಷನಲ್ ಥಿಂಗ್ಸ್ ಇಂಥ ಇತ್ಯಾದಿಗಳೆಲ್ಲ ಅವನಲ್ಲಿ ಇಲ್ಲ ಅಂತ ಅದಕ್ಕೆ ಹೇಳೋದಕ್ಕೇನು ಈ ದೋಷಗಳು ಅವನಿಗೆ ಇಲ್ಲ ಅಂತ ಅದಕ್ಕೇನು ಅದನ್ನ ಹೇಳ್ತಾರೆ. ಚಿನ್ಮಯ ದೋಷಗಳಿಲ್ಲ ಚಿನ್ಮಯ. ಸೊ ಇದು ಆದ ಮೇಲೆ ನೆಕ್ಸ್ಟ್ ಹೇಳ್ತಾರೆ ದೇವರ ಗುಣಗಳನ್ನ ಹೇಳಿ ಸರ್ವಕಾಮದನ ಆದಂತ ಇವನನ್ನ ಸಾದರದಿ ಆದರದಿಂದ ಆದರ ಮನಸ್ಸನ್ನ ಇಟ್ಟು ಯಾರು ಆದರ ಮಾಡ್ತಾರ, ಆದರ ಅಂದ್ರೆ ಇದು ಯಾಕೆ ಸಾದರದಿ ಅಂತ ಹೇಳಿದ್ದಾರಂದ್ರೆ ಆದರ ಇರಬೇಕು. ಆದರ ಇಲ್ಲದೆ ನಾವು ಕಥೆಗಳಲ್ಲಿ ಪುರಾಣ ಕಥೆಗಳಲ್ಲಿ ಕೇಳ್ತೀವಿ, ದೈತ್ಯರೆಲ್ಲ ಹೋಗಿ ವರ ಅವ್ರು ಏನೇನು ನಾವೇನೋ ಅನ್ಕೊಂಡಿರ್ತೀವಿ, ಪೂಜೆ ಮಾಡೋರು ನಾವೇ
ಸಾತ್ವಿಕರೇ ಪೂಜೆ ಮಾಡೋದು, ಸಾತ್ವಿಕರೇ ಜಪ ಮಾಡೋದು, ಸಾತ್ವಿಕರೇ ಉಪವಾಸ ಮಾಡೋದು ಅಂತ ನಾನು ಕೇಳ್ತೇವೆ. ಏ ಅವ್ರು ಮಾಡಿದ್ದಾರೆ, ವಿಷ್ಣು ಪಂಚಕ ಮಾಡಿದ್ದಾರೆ, ಇವರು ಭೀಷ್ಮ ಪಂಚ ಮಾಡಿದ್ದಾರೆ, ಇವರು ಚಾತುರ್ಮಾಸ ಮಾಡಿದ್ದಾರೆ, ಓ ಹಬ್ಬ 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 ಅಂತ ನಾವು ಅಂತೀವಿ. ಅಂದ್ರೆ ಇದು ಎಲ್ಲ ದೈತ್ಯರು ಮಾಡಿದ್ದಾರೆ ಎಲ್ಲರೂ. ಅದೇ ಕೃಷ್ಣ ಅದಕ್ಕೆ ನಮ್ಗೆ ಕಾಷನ್ ಕೊಡ್ತಾನೆ, ಎಲ್ಲವೂ ತಪಸ್ಸಾಗಲಿ, ಪೂಜೆ ಆಗಲಿ, ವ್ರತ ಅನುಷ್ಠಾನಗಳಾಗಲಿ, ಎಲ್ಲವೂ ಮೂರು ರೀತಿಯಾಗಿದೆ. ಸಾತ್ವಿಕ ಪೂಜೆ, ಸಾತ್ವಿಕ ತಪಸ್ಸು, ಸಾತ್ವಿಕ ತಪಸ್ಸು ಅಂದ್ರೆ ವ್ರತಗಳು ಬೇಸಿಕಲಿ, ಈ ವ್ರತಗಳು. ಸೊ ವಿ ಶುಡ್ ನಾಟ್ ಅದಕ್ಕೆ ಮರುಳಾಗಬಾರದು ಅಂತ ಹೇಳ್ತಾರೆ. ಸೊ ಹೀಗೆ ಮಾಡೋರು ದೈತ್ಯರು ಇರ್ತಾರೆ, ರಾಜಸಿಕರು. ಇವ್ರು ಮಾಡೋದೇನು ವ್ರತಗಳು, ಈ ವ್ರತಗಳೆಲ್ಲ ಮಾಡೋದು, ಆ ವ್ರತಗಳೆಲ್ಲ ಮಾಡೋದು, ಅದು ಎಷ್ಟೆಷ್ಟು ನಿಯಮಗಳಿದೆಯೋ ಎಲ್ಲವನ್ನೂ ಮಾಡುತ್ತಾರೆ. ಮೀಮಾಂಸಕರ ಆ ಕಾಲದಲ್ಲಿ ಅವ್ರಿಗೆ ಅವ್ರು ಪರ್ಫೆಕ್ಟ್, ಏನು ಮಡಿ ಆಚಾರ ಏನು ಎಲ್ಲವನ್ನು, ಏನೇನು ಲೋಪದೋಷ ಪ್ರಾಯಶ್ಚಿತ್ತ ಆ ಒಂದು ಎಲ್ಲ ಎಲ್ಲವನ್ನು ಮಾಡಿ ವಿಧಿ ಪ್ರಕಾರ ಅವ್ರು ಮಾಡ್ತಾರೆ. ಆದರೆ ದೇವರಲ್ಲಿ ಆದರ ಇಲ್ಲ. ಮತ್ತೆ ಎಲ್ಲಿ ಆದರ ಇದೆ? ಈ ಶ್ಲೋಕ ಈ ಇದು ಇದು ಮಾಡಿದ್ರೆ ಈ ಫಲ ಸಿಕ್ಕತ್ತೆ ಅಂತ ಮಾಡೋರು. ಸೊ ಅವರಿಗೆ ಸಾದರದಿ ಆದರಂ ಭಜನಂ ಭಕ್ತಿ, ಭಕ್ತಿ ದೇವರಲ್ಲಿ ಭಕ್ತಿ ಇಲ್ಲ ಅವರದ್ದು. ಅವರ ಭಕ್ತಿ ದೇವರನ್ನ ಬಳಸಿ ಆ ಒಂದು ಮೆಟೀರಿಯಲ್ ಥಿಂಗ್ಸ್ ಅನ್ನ ಗಳಿಸೋದು ಆಗಿರೋದು. ಇಲ್ಲಿ ಹೇಳೋದು ಏನು ಅಂದ್ರೆ, ಆ ದೇವರಲ್ಲಿ ಕೃಷ್ಣ 18ನೇ ಅಧ್ಯಾಯ ಪೂರ್ತಿ ಹೇಳಿದ್ದಾನಲ್ಲ, ಆ ರೀತಿಯಿಂದ ಅವನೇ ಆಶ್ರಯ, ನನಗೆ ಅವನೇ ನೆಲೆ, ಅವನೇ ಶ್ರೇಷ್ಠ, ಮತ್ಪರ ಮತ್ಯಾಜಿ ಅದೆಲ್ಲ ಹೇಳ್ತಾರ, ಆಮ್ ನಮಸ್ಕರು ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ, ಹಾಗೆ ಆದರ ಅಂದ್ರೆ ಮನಸ್ಸಲ್ಲಿ ಆ ಜ್ಞಾನದಿಂದ ಬರುವಂತ ಯಥಾಯೋಗ್ಯವಾಗಿ. ನಮಗೆ ಏನು ಜ್ಞಾನ ಜಾತಿ ಏನೇನೋ ಇಲ್ಲ, ಇರೋ ಏನು ಕೊಟ್ಟಿದ್ದಾನ ಆ ಜ್ಞಾನವನ್ನ ಬಳಸಿ ದೇವರು ಸರ್ವೋತ್ತಮ, ಅವನು ದೋಷರಹಿತ ಇತ್ಯಾದಿ ನಾವು ಇಟ್ಟುಕೊಂಡ್ರು ನಡೆಯುತ್ತೆ. ಅದರಿಂದ ಅವನಲ್ಲಿ ಅವನನ್ನ ಪ್ರೀತಿ ಮಾಡುತ್ತಾ ಭಗವಂತನ ಪ್ರೀತಿಗಾಗಿ ಅದಕ್ಕೆ ಸಾದರ ಮನಸ್ಸು ಇಟ್ಟು ದೇವರನ್ನ ತನ್ನ ಅಂಗ್ರಿ ಕಮಲ, ಅದಕ್ಕೆ ಅಂಗ್ರಿ ಅಂತ. ಯಾಕೆ ಅಂದ್ರೆ ಪಾದವನ್ನ ಸೇವೆ ಮಾಡೋರು, ಪಾದ ಸೇವೆ ಮಾಡೋನು ಅಂದ್ರೆ ಏನರ್ಥ? ಪಾದ ಅಂದ್ರೆ ಪಾದಕ್ಕೆ ಬೀಳೋದು ಅಂದ್ರೆ ಏನರ್ಥ? ಅವನು ಈಶ ನಾನು ದಾಸ, ಈ ಒಂದು ದ್ವೈತ, ಈ ಬೇರೆ, ಅವನು ಬೇರೆ ನಾನು ಬೇರೆ, ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಎಲ್ಲಿ ನಮಸ್ಕಾರ? ದೊಡ್ಡವರಿಗೆ ಪಾದಕ್ಕೆ. ಯಾವಾಗಲೂ ಗುರುಗಳು ಬಂದ್ರೆ ಏನ್ ಮಾಡ್ತೀರ? ಪಾದ ನೋಡಬೇಕು ಅಂತಾರೆ. ಅಂದ್ರೆ ನಾನು ಅಯಂ ನಿಮ್ಮ ಅನುಗ್ರಹದಿಂದ ನಾನಿದ್ದೀನಿ ಎಂಬ ಭಾವನೆ. ಈಶ ದಾಸ ಯಥಾಕ್ರಮವಾಗಿ ಅದನ್ನ ಇಟ್ಟುಕೊಳ್ಳೋದು. ದೊಡ್ಡವರಿಗೆ ಕಾಲನಿಂದ, ನಮ್ಮ ಸೇಮ್ ಸ್ನೇಹಿತರಿದ್ರೆ ಹಲೋ ಹಾಯ್ ಮುಖದಿಂದ ಮುಖ ಮಾಡೋದು, ನಮಗಿಂತ ಕೆಳಗೆ ಇರೋರು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದು, ಹೀಗೆ ಮಾಡೋದು. ಇದು ಆದರದಿ ತನ್ನಂಗ್ರಿಯಿಂದ ಅವನು ಸ್ವಾಮಿ ಅಂತ ಮಾಡ್ಬೇಕು. ಬರೀ ಬರೀ ನಮಸ್ಕಾರ ಅಲ್ಲ, ಅವನು ಸ್ವಾಮಿ, ಅವನ ಪಾದಕ್ಕೆ ನಾನು, ಅವನೇ ನನ್ನ ಶರಣ, ನಾನು ಅವನ ಶರಣಕ್ಕೆ ಬಂದಿದ್ದೀನಿ ಅಂಬೋ ತಿಳುವಳಿಕೆ. ಸಾದರದಿ ತನ್ನಂಗ್ರಿ ಕಮಲವ ನಂಬಿ, ಇದಕ್ಕೆ ನಂಬಿ ಅಂತನು. ಸಾದರದಿ ಎಂಬುದಕ್ಕೆ ಕ್ವಾಲಿಫೈಯರ್ ಇಸ್ ನಂಬಿ, ನಂಬಿಕೆ ಅಂದ್ರೆ. ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಮೂಢ ನಂಬಿಕೆ ಅಂತ ಅರ್ಥ ಅಲ್ಲ. ನಂಬಿಕೆ ಅಂದ್ರೆ ದೇವರು ಇದ್ದಾನೆ, ಯುಕ್ತಿಯಿಂದ ದೇವರು ಇದ್ದಾನೆ, ಮೋಕ್ಷ ಅಂಬೋದು ಇದೆ, ಧರ್ಮ ಅಂಬೋದು ಇದೆ, ಅಧರ್ಮ ಅಂಬೋದು ಇದೆ, ಅಧರ್ಮಕ್ಕೆ ಅಧರ್ಮದ ಫಲ ಇದೆ, ಧರ್ಮಕ್ಕೆ ಧರ್ಮದ ಫಲ ಇದೆ, ದೇವರು ಕೊಡ್ತಾ ಇದ್ದಾನೆ. ಸೊ ಇದು ಇದೆ 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 ಅಂತ ಅಸ್ತೀತಿ ಭಾವ ಆಸ್ತಿಕ್ಯ ಅಂತಾರೆ, ಅವನೇ ಆಸ್ತಿಕ ಅಂತ ಹೇಳ್ತಾರೆ. ಸೊ ಹೀಗೆ ನಂಬಿ ಎಂಬುದಕ್ಕೆ ಆ ಒಂದು ನಮ್ಗೆ ಆ ಒಂದು ಶ್ರದ್ಧೆಯಿಂದ ಆ ದೇವರು ಇದ್ದಾನೆ, ಧರ್ಮ ಇದೆ, ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಈ ನಂಬಿಕೆ ದೇವರು ರಕ್ಷಣೆ ಮಾಡುತ್ತಾನೆ. ಒಳ್ಳೆ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಕರ್ಮ ಮಾಡುತ್ತಾ ಇದ್ದರೆ ದೇವರ ರಕ್ಷಣೆ ಎಂಬುದು ಕಟ್ಟಿಟ್ಟದ್ದು ಎಂಬುದಲ್ಲಿ ನಂಬಿಕೆ ಬೇಕು. ಆ ನಂಬಿ ಅವನ ಅಂಗ್ರಿ ಕಮಲವ ಸ್ತುತಿಸುವರ ಅಂತ ಬರುತ್ತೆ. ಸೊ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಇಲ್ಲಿ ಒಂದು ಇನ್ನೊಂದು ಪ್ರಶ್ನೆನೂ ಬರುತ್ತೆ. ಸೊ ದೇವರಿಗೆ ಮಾತ್ರ ಏನು ಸ್ತುತಿ ಮಾಡಬೇಕು? ಅವನಿಗೆ ಸ್ತುತಿ ಮಾಡಿದರೆ ಅವನು ಮಾಡ್ತಾನೋ, ಕರುಣೆ ತೋರಿಸ್ತಾನೋ ಅಂತ ತಿರುಗಾನೋ ಈ ಕ್ವಶನ್. ಕರುಣೆಯಲ್ಲೇ 108 ಕ್ವಶನ್ಗಳು ಬರ್ಬೋದು. ಅವನು ಸ್ತುತಿಸುವರ ಅಂತ ಹೇಳಿದ್ದಾರೆ, ಯಾರು ಸ್ತುತಿ ಮಾಡುತ್ತಾರೋ ಅಂತಾರೆ. ಸೊ ಸ್ತುತಿ ಮಾಡದೇ ಇದ್ರೆ ಅವನಿಗೆ ಸ್ತುತಿ ಬೇಕಾಗಿದೆ, ಸ್ತುತಿ ಮಾಡಿದ್ರೆ ಅವನು ಇದನ್ನ ಮಾಡುತ್ತಾನೆ. ಸೊ ಏನು ಕರುಣೆಯನ್ನ ಇಲ್ಲಿ ಹೇಳ್ತಾ ಇದ್ದೀರಾ ಅಂತ ಇನ್ನೊಂದು ಕ್ವಶನ್ ಬರುತ್ತೆ. ಅದನ್ನ ನಾವು ನೆಕ್ಸ್ಟ್ ಸೆಷನ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣ ಅರ್ಪಣಮಸ್ತು.